ಜನರ ಮನಸೆಳೆದ ಬೇಕಲದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ. ಸಮುದ್ರ ಕಿನಾರೆಯಲ್ಲಿ ಬಣ್ಣ ಬಣ್ಣದ ರಂಗು ರಂಗಿನ ಗಾಳಿಪಟಗಳ ವೈಯಾರ. ಉತ್ಸವದ ರಂಗಿಗೆ ಮನಸೋತ ನೂರಾರು ಪ್ರವಾಸಿಗರು. ಪ್ರವಾಸಿ ಕೇಂದ್ರವಾದ ಬೇಕಲಕೋಟೆ ಸಮುದ್ರ ಕಿನಾರೆಯ ಆಗಸ ರಂಗುರಂಗಿನ ಚಿತ್ತಾರಕ್ಕೆ ಸಾಕ್ಷಿಯಾಯಿತು. ಮೂರು ದಿನಗಳ ಕಾಲ ನಡೆದ ಉತ್ಸವ ಬೇಕಲದಲ್ಲಿ ಹೊಸ ಮೆರುಗು ನೀಡಿತು. ಬೇಕಲ್ ಪೋರ್ಟ್ ಲೈನ್ಸ್ ಕ್ಲಬ್ ಹಾಗೂ ಬೇಕಲ್ ಬೀಚ್ ಪಾರ್ಕ್ನಲ್ಲಿ ಆಯೋಜಿಸಿರುವ ಈ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಜನರ ಮನಸ್ಸಿನಲ್ಲಿತ್ತು. ಕೇರಳದ ಮಹಾಬಲಿ, ಕಥಕ್ಕಳಿ, ಟೈಗರ್, ತೆಯ್ಯಂ ಜೊತೆಗೆ ಗುಜರಾತಿನ ಗಜವೀರ, ಇಂಡೋನೇಷ್ಯಾದ ಬಟರ್ಫ್ಲೈ, ಹೀಗೆ ದೇಶ ವಿದೇಶಗಳ ನೂರಕ್ಕೂ ಅಧಿಕ ಗಾಳಿಪಟ ಆಕಾಶದಲ್ಲಿ ಹಾರಾಡ್ತಾ ಇದ್ದುದು ನೋಡಲು ಅಂದವಾಗಿತ್ತು. ಇನ್ನು 110 ಅಡಿ ಗಾತ್ರದ ವಿಶ್ವದ ಅತಿದೊಡ್ಡ ಕಥಕ್ಕಳಿ ಗಾಳಿಪಟ ಉತ್ಸವದ ಪ್ರಧಾನ ಆಕರ್ಷಣೆಯಾಗಿತ್ತು. ಜೊತೆಗೆ ಒನ್ ಇಂಡಿಯನ್ ಕೈಟ್ನ ನೂತನ ಗಾಳಿಪಟ, 35 ಅಡಿ ಗಾತ್ರದ ಟೈಗರ್, ವಿದೇಶಿ ತಂಡಗಳ ಅನೇಕ ಗಾಳಿಪಟಗಳು ಭಾರತದಲ್ಲಿ ಮೊದಲ ಬಾರಿಗೆ ಬೇಕಲ ಬೀಚ್ನ ಆಕಾಶದಲ್ಲಿ ಹಾರಾಡಿತು. ಇದರೊಂದಿಗೆ ಚೈನಾದ ಬೀಜಿಂಗ್ನಲ್ಲಿ ನಡೆದ ಗಾಳಿಪಟ ಉತ್ಸವದಲ್ಲಿ ಪ್ರದರ್ಶಿಸಿದ ಅತಿದೊಡ್ಡ ಗಾಳಿಪಟ ಟೈಗರ್ ಕೈಟ್ ಮೊದಲ ಬಾರಿಗೆ ಭಾರತಕ್ಕೆ ತಲುಪಿ ಬೇಕಲದಲ್ಲಿ ವಿಶೇಷ ಮೆರುಗನ ನೀಡಿತು. ಇನ್ನು ಇಲ್ಲಿಗೆ ಆಗಮಿಸುವ ದೇಶೀಯ ವಿದೇಶಿಯ ಪ್ರವಾಸಿಗರನ್ನ ಹಾಗೇನೆ ಸ್ಥಳೀಯರನ್ನ ಆಕರ್ಷಿಸಿದ ಕಳೆದ ವರ್ಷದ ಗಾಳಿಪಟ ಮೇಳದಿಂದ ಪ್ರಚೋದನೆಯನ್ನ ಪಡೆದುಕೊಂಡು ಈ ವರ್ಷವೂ ಬೇಕಲ ಬೀಚ್ ಪಾರ್ಕ್ನಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಳಿಪಟ ಹಾರಾಟ ಉತ್ಸವ ನಡೆದಿದ್ದು ಇದು ಕೇರಳದ ಮೊದಲ ಅಂತಾರಾಷ್ಟ್ರೀಯ ಗಾಳಿಪಟ ಹಾರಾಟ ಮೇಳವಾಗಿದೆ ಎಂಬುದು ವಿಶೇಷ. ಸ್ಟೀಫನ್ ಕಾಸರಗೋಡು, ದೈಜಿ ವರ್ಲ್ಡ್ 24/7.